ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾವು ಹೇಳೋದು ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ ನಂಬಿಕೆಟ್ಟವರಿಲ್ಲವೋ ಅಂತ ದಾಸರ ಹಾಡಿದರು ಗುಂಡಪ್ಪನವರು ಅಂತೂ ಇನ್ನೂ ಚಂದ ಹೇಳ್ಬಿಟ್ರು ನಂಬದಿರ್ದನು ತಂದೆ ನಂಬಿದನು ಪ್ರಲ್ಹಾದ ನಂಬಿಯೂ ನಂಬದಿರುವ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷವರ್ ಹಿಂಗಾಯಿತು ಸಿಂಬಳದಿ ಅಣನೇನು ಮಂಕುತಿಮ್ಮ ಅಂತ ನಂಬಿದ್ರೆ ಪೂರ್ತಿ ನಂಬಬೇಕು ಇದ್ರೆ ಪೂರ್ತಿ ನಂಬಲ್ಲ ಅನ್ಬೇಕು ನಂಬದಿರ್ದನು ತಂದೆ ಹಿರಣ್ಯ ನಂಬಲೇ ಇಲ್ಲ ದೇವರಿದ್ದಾನೆ ಅಂತ ನಂಬಲಿಲ್ಲ ನಾನೇ ದೇವರು ಅಂದ್ಕೊಂಡಿದ್ದವನು ಗಟ್ಟಿಯಾಗಿ ನಂಬ್ಕೊಂಡಿದ್ದ ದೇವರಿಲ್ಲ ಅಂತ ನಂಬಿದನು ಪ್ರಹ್ಲಾದ ಅವನ ಮಗ ಅಪ್ಪ ಎಷ್ಟು ಗಟ್ಟಿಯಾಗಿ ದೇವರು ಇಲ್ಲ ಅಂತ ನಂಬಿದ್ದೋ ಅಷ್ಟೇ ಗಟ್ಟಿಯಾಗಿ ಭಗವಂತ ಇದ್ದಾನೆ ಅಂತ ನಂಬಿದವನು ಪ್ರಹ್ಲಾದ ಇಬ್ಬರಿಗೂ ಏನಾಯ್ತು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಕಂಬದಿಂದ ಬಂದು ಹಿರಣ್ಯ ಕಶ್ಯಪಕ್ಕೆ ದರ್ಶನ ಕೊಟ್ಟ ಭಗವಂತ ಸಾಕ್ಷಾತ್ ರೂಪಿನಿಂದ ಪ್ರಹ್ಲಾದನ ದರ್ಶನ ಕೊಟ್ಟ ಇಬ್ಬರಿಗೂ ದರ್ಶನ ಆಯಿತು ನಮ್ಮ ಹಣೆ ಬಾರ ಏನು ನಂಬಿಯೂ ನಂಬದಿರುವ ಇಬ್ಬಂದಿ ನೀನು ನಂಬತ್ತೀಯಾ ನಂಬಲ ಒಳ್ಳೆಯದಾದಾಗ ದೇವರಿದ್ದಾನೆ ಅನ್ನೋದು ತೊಂದರೆ ಆದ ತಕ್ಷಣ ದೇವ್ರಿಗೆ ಕಣ್ಣಿಲ್ಲ ಮೂಗಿಲ್ಲ ಅವ್ನ ದೇವರೇ ಇಲ್ಲ ಅಂತ ಅನ್ನೋದು ನಂಬಿಯು ನಂಬದಿರುವ ಇಬ್ಬಂದಿ ನೀನು ಅವರಿಗೆಲ್ಲ ಚೆನ್ನಾಗಾಯ್ತಪ್ಪ ನೀನು ಹೇಗಿದ್ದೀಯ ಅಂದರೆ ಸಿಂಬಳದಿ ನೊಣ ನೀನು ಮಂಕುತಿಮ್ಮ ತಿಮ್ಮ ಅಂಟಿದಲ್ಲಿ ಸಿಕ್ಕಾಕೊಂಡಂತಹ ಒಂದು ನೊಣ ಹಾರುತ್ತದೆ ಪಟಪಟ ರೆಕ್ಕೆ ಪಡ್ಕೊಳ್ತದೆ ಅಲ್ಲೇ ಇರ್ತದೆ ಎಲ್ಲೂ ಹೋಗಲ್ಲ ಈ ನಂಬಿಕೆ ಅಂದ್ಕೊಂಡಾಗ ನನಗೊಂದು ಭಾಗವತದ ಕಥೆ ನೆನಪಾಗ್ತದೆ ಅದ್ಭುತ ಕಥೆ ಅದು ಒಂದು ಹಳ್ಳಿ ಅಲ್ಲೊಬ್ಬರು ಪುರೋಹಿತರು ಪಂಡಿತರು ದಿನ ಸಾಯಂಕಾಲ ಪ್ರವಚನ ಮಾಡೋರು ಸಾಕಷ್ಟು ಜನ ಬಂದು ಕೂಡ್ತಿದೆ ಸುತ್ತಮುತ್ತಲ ಹಳ್ಳಿಯಿಂದ ಜನ ಬಂದು ಕೂಡೋರು ಅದ್ಭುತ ಪಾಠ ಮಾಡೋರು ಹರಿಕತೆ ಹೇಳೋರು ಅಲ್ಲಿ ಹೇಳಿದ್ರಂತೆ ನಂಬಬೇಕು ದೇವ್ರನ್ನ ನಂಬಿದರೆ ಏನು ಬೇಕಾದರೂ ಆಗ್ತದೆ ಅಂತ ಹೇಳಿದರು ಆ ಹಳ್ಳಿ ಪರಿಸ್ಥಿತಿ ಹೇಗೆ ಅಂದರೆ ನದಿ ಆ ಹಳ್ಳಿಯನ್ನು ಸುತ್ತುವರೆದು ಬಿಡ್ತದೆ ಮಳೆ ಬಂದಾಗ ಮಳೆಗಾಲ ಬಂದಾಗ ಸುತ್ತ ಬಿಡ್ತದೆ ಈ ಹಳ್ಳಿ ನಡುಗಡ್ಡೆ ಆದಂಗೆ ಆಗಿಬಿಡ್ತದೆ ಆ ನದಿ ನೀರು ಇಳಿಯೋ ತನಕನೂ ಸೇತುವೆ ಬಳಸೋಕ್ಕಾಗಲ್ಲ ಒಂದು ನಾಲ್ಕೈದು ದಿವಸ ಹೊರಗಿನ ಸಾಮಾನು ಏನೂ ಬರಲ್ಲ ಹಾಗಾಯಿತು ಮಳೆಗಾಲ ಜೋರಾಗಿ ಬಂತು ಹಳ್ಳಿ ನಡುಗಡ್ಡೆ ಆದಂಗೆ ಆಯಿತು ಪಂಡಿತರಂದ್ರು ಇನ್ನು ನಾಲ್ಕೈದು ದಿವಸ ನಮಗೆ ಹಾಲು ಮೊಸರು ಸಿಗಲ್ಲ ಹಾಗೆ ಬದುಕಬೇಕು ಅಂದ್ಕೊಂಡ್ರು ಆದ್ರೆ ಆಶ್ಚರ್ಯ ಹಾಲು ಮಾರೋಳು ಬಂದೇ ಬಿಟ್ಲು ಇವರಂದರು ಹೇಗೆ ಬಂದೆ ನೀನು ನದಿ ಭಾಳ ತುಂಬ ಹರಿತಾ ಇದೆಯಲ್ಲ ನಾವು ಬರೋಲ್ಲ ಈಗ ಹೇಗೆ ಬಂದೆ ನೀನು ಅಂತ ನಾವೇ ಹೇಗೆ ಬೇಕು ಸರ್ ನನಗೆ ಅಂದ್ಲಕ್ಕೆ ಮತ್ತೆ ಹೇಗೆ ಬಂದೆ ನೀನು ನೀವೇ ಹೇಳಿದ್ರಲ್ವಾ ದೇವರಲ್ಲಿ ನಂಬಿಕೆ ಇದ್ದರೆ ದೇವರು ನಂಬಿಕೋ ಏನು ಬೇಕಾದರೂ ಆಗ್ತದೆ ಅಂದ್ರಿ ನೋಡೇ ಬಡಣ ನಾನೇನು ಮಾಡಿದೆ ತಲೆ ಮೇಲೆ ಬುಟ್ಟಿಯಲ್ಲಿ ಹಾಲು ಮೊಸರು ಎಲ್ಲ ಇಟ್ಕೊಂಡೆ ನದಿ ಹತ್ತಿರ ಬಂದೆ ಕಣ್ಣು ಮುಚ್ಕೊಂಡೆ ನಾರಾಯಣ ನಾರಾಯಣ ಅಂದ್ಕೊಂಡು ನಂಬಟ್ಟೆ ನೀರು ಮೇಲೆ ನಡ್ಕೊಂಡು ಅಂತ ಇವರು ಅಂದರು ಎಲ್ಲ ಇವನ ಮೇಲೆ ನಡ್ಕೊಂಬಂದ್ಯಾ ನೀನು ಮುಣಗ್ಲಿಲ್ವಾ ಅಂತ ಅದೇ ಮುಣಗ್ತಾರೆ ಸ್ವಾಮಿ ನೀವೇ ಹೇಳಿದ್ರಲ್ವಾ ನಂಬಿಕೆ ಇದ್ರೆ ಏನು ಆಗ್ತದೆ ಅಂತ ಈಗ ವಾಪಾಸ್ ಹಂಗೆ ಹೋಗ್ತೀಯ ನೀನು ಅಂದ್ರು ಹಂಗೆ ಹೋಗ್ತೀನಿ ವಾಪಸ್ಸು ಅಲ್ಲಿ ಹೋಗ್ತೀನಿ ನಾರಾಯಣ ನಾರಾಯಣ ಅಂದ್ಕೊಂಡು ನೀರು ಮೇಲೆ ನಡ್ಕೊಂಡು ಹೋಗ್ತೀನಿ ಅಂದ್ಲು ನಾನು ಬರ್ತೇನೆ ಇವರು ನಿನ್ನ ಜೊತೆಗೆ ಅಂದರು ಪಂಡಿತರು ಇವರು ಹೋದ್ರಂತಾಕೆ ಜೊತೆಗೆ ಹೋಗ್ಬಿಟ್ಟು ಆಕೆ ಕಣ್ಣು ಮುಚ್ಕೊಂಡ್ಲು ಹಣೆ ತಲೆ ಮೇಲೆ ಬುಟ್ಟಿ ಇಟ್ಕೊಂಡ್ಲು ಶ್ರದ್ಧೆಯಿಂದ ನಾರಾಯಣ ನಾರಾಯಣ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ ನೀರ್ ಮೇಲೆ ಇವರಂದ್ರು ನಾನು ಹೇಳಿಕೊಟ್ಟು ವಿದ್ಯೆ ಇದು ಆಕೆ ಆರಾಮಾಗಿ ನೀರ್ ಮೇಲೆ ಹೋಗ್ತಾಳೆ ನಾನು ನೋಡ್ಬೇಕಾಗಾದ್ರೆ ನಾನು ಹೇಳುತ್ತಾನೆ ಅದು ಅಂತ ಹೇಳಿ ನಾರಾಯಣ ಅಂದರು ಗುಳ್ಕಂದು ಮುಣುಗಿದ್ರು ತೇಳ್ಕೊಂಡು ಹೋದರು ಆ ಕಡೆ ಇವ್ರು ಯಾಕೆ ಮುಣುಗೋದರು ಇವ್ರಿಗೆ ಹೇಳೋದ್ರಲ್ಲಿ ನಂಬಿಕೆ ಇದೆ ಹೊರತಾಗಿ ದೇವರ ಮೇಲೆ ನಂಬಿಕೆ ಇಲ್ಲ ಆಕೆಗೆ ದೇವರ ಮೇಲೆ ನಂಬಿಕೆ ಇದೆ ನಾರಾಯಣ ಅನ್ನೋ ಪದದಲ್ಲಿ ಆಕೆಗೆ ನಂಬಿಕೆ ಅಲ್ಲ ನಾರಾಯಣನ ಮೇಲೆ ನಂಬಿಕೆ ಇದೆ ಇವರು ವರ್ಣನೆ ಮಾಡೋದ್ರಲ್ಲಿ ಅಷ್ಟೇ ನಂಬಿಕೆ ಅದಕ್ಕೆ ಗುಂಡಪ್ಪ ಹೇಳಿದ್ದು ಭಾಳ ಚೆನ್ನಾಗಿ ನಂಬಿದರೆ ಪೂರ್ತಿ ನಂಬಿ ನಂಬಿ ಕೆಟ್ಟವರು ಯಾರೂ ಇಲ್ಲ ನನ್ನ ನಂಬಿಕೆ ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುತ್ತೆ ನಂಬಿಕೆ ಏನೂ ಆಗದೇ ಇರುವಂಥ ಹತಾಶ ಪರಿಸ್ಥಿತಿಯಲ್ಲಿ ನಂಬಿಕೆ ನಿಮಗೆ ಆತ್ಮವಿಶ್ವಾಸವನ್ನು ತುಂಬಿ ಅದ್ಭುತ ಕೆಲಸ ಮಾಡ್ತದೆ ನಾವು ಸಾಕಷ್ಟು ಜನ ನೋಡಿದ್ದೀವಿ ನನಗೆ ಆಗೋಲ್ಲ ಕೆಲಸ ಅಂತ ಕೂತಾಗ ಯಾರು ಹೇಳ್ತಾರೆ ಏ ನಿನ್ ಆಗುತ್ತೋ ನಿನ್ನ ಭವಿಷ್ಯದಲ್ಲಿ ಇದೆ ಇದು ಭವಿಷ್ಯ ಮುಖ್ಯ ಅಲ್ಲ ಅದು ನಿನ್ನ ಭವಿಷ್ಯದಲ್ಲಿ ಇದೆ ನಿನಗಾಗತ್ತೆ ಅಂದಾಗ ಹೌದಾ ಹಾಗಾದ್ರೆ ನಂಬಿಕೊಂಡ್ರೆ ಶಕ್ತಿ ಬರ್ತದೆ ನಂಬಿಕೊಳ್ಳೋದು ಹೋದರೆ ಯಾವ ಶಕ್ತಿಯೂ ಬರೋಲ್ಲ ಆದ್ದರಿಂದ ಭಾಗವತದ ಕಥೆ ನನಗೆ ಭಾಳ ಮುಖ್ಯವಾದ ಹೇಳೋದಂದರೆ ನಂಬಿಕೆ ಇದೆ ಅಂತ ತೋರಿಸೋಕೆ ಹೋಗಬೇಡಿ ನಂಬಿ ಬದುಕಿ ನಂಬಿ ಬದುಕಿದಾಗ ಜೀವನ ಸ್ವಲ್ಪ ಹಗರಾಗ್ತದೆ ಚೆನ್ನಾಗಾಗ್ತದೆ ಆದ್ದರಿಂದ ಬಾಳಿಗೆ ಒಂದು ಸುಗಂಧ ಕೊಡುವಂಥದ್ದು ಬಾಳಿಗೆ ಒಂದು ಧೈರ್ಯ ಕೊಡುವಂಥದ್ದು ಈ ನಂಬಿಕೆ ಆ ನಂಬಿಕೆಯನ್ನು ನಾವು ಬೆಳೆಸ್ಕೋಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಸರಣಿಯು ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ